ನಾವು ಇವತ್ತು ನಾನು ಕೊರಗಜ್ಜನ ಬಳಿ ಒಂದು ಸುಳ್ಳನ್ನು ಹೇಳಿದೆ. ಅದು ಸುಳ್ಳು ಏನು ಅಂತಾನು ಹೇಳ್ತೇನೆ ನಿಮಗೆ. ಮತ್ತು ಇದು ಕೊರಗಜ್ಜನ ಮಹಿಮೆ ನನಗೆ ಮೊದಲು ನನ್ನ ಜೀವನದಲ್ಲಿ ಅನುಭವಕ್ಕೆ ಬಂದದ್ದು ಯಾವಾಗ ಅಂತಲೂ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಅಂದರೆ ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ. ಅಮ್ಮ ಕೆಲಸಕ್ಕೆ ಹೋಗ್ತಾ ಇದ್ರು ನಮ್ಮದು. ಹಾಗಾಗಿ ನಾನು ಅಂದರೆ ಕ್ಲಾಸಿಂದ ಬಂದ ನಂತರ ಒಬ್ಬಳೇ ಇದ್ದೆ. ಆವಾಗ ಅನ್ನ ಬಂದುಬಿಟ್ರು, ನನಗೆ ಸ್ವಲ್ಪ ಅಮೌಂಟ್ ಕೊಟ್ಟು ಹೋದರು, ಇಟ್ಬಿಡು ಮನೆಯಲ್ಲಿ, ನಾನೀಗ ಬರ್ತೇನಂತ ಅವರು ಹೇಳಿಬಿಟ್ಟು ಹೋದರು. ಮತ್ತು ಅಂದರೆ ನಾನು ಯಾರು ಕೂಡ ಇಲ್ಲದಿರುವಾಗ ಡೋರ್ ಕ್ಲೋಸ್ ಮಾಡಿರ್ತೇನೆ. ಆವತ್ತಂದರೆ ನಾನು ಆಗಲೇ ಬಂದದ್ದಲ್ವಾ, ಸೊ ಹಾಗಾಗಿ ಡೋರ್ ಕ್ಲೋಸ್ ಮಾಡಲಿಲ್ಲ. ಯಾರೋ ಬಂದು ಕರೆದಾಗೆ ಆಯಿತು. ನಾನು ಹೊರಗೆ ಹೋಗಿ ನೋಡಿದೆ ಯಾರು ಅಂತ. ಸೊ ಯಾರೋ ಒಬ್ಬರು ಗಂಡಸು ನಿಂತಿದ್ದರು, ಏನೋ ಕಾಗದಿಟ್ಟು ಅವರ ಕೈಯಲ್ಲಿ. ಮತ್ತು ನಾನು ದೂರದಿಂದ ಕೇಳಿದೆ ಏನು ಅಂತ. ಅಂದರೆ ಇವಾಗ ಅಂದರೆ ನಮ್ಮ ಹಳ್ಳಿ ಸೈಡೆಲ್ಲ ಒಬ್ಬರೇ ಹೆಣ್ಣು ಮಕ್ಕಳು ಯಾರಾದರೂ ಗಂಡಸರೆಲ್ಲ ಕರೆದ್ರೆ ಹೋಗಲಿಕ್ಕೆ ಹೋಗಲ್ಲ, ಅಂದರೆ ಸ್ವಲ್ಪ ಏನೋ ತಲೆ ತಿರುಗಿಸ್ತಾರೆ. ಅದೆಲ್ಲ ಒಂದು ನಂಬಿಕೆ ಬೆಳೆದುಕೊಂಡು ಬರುತ್ತೆ. ಮತ್ತು ಯಾರಾದರೂ ಕರೆದ್ರೆ ಹೋಗಬಾರ್ದು ಅಂದರೆ. ಇವರನ್ನು ನೋಡುವಾಗ ನನಗೆ ಸ್ವಲ್ಪ ದೈವ ನರ್ತಕರ ಥರ ಕಾಣಿಸಿದರು. ಹಾಗಾಗಿ ಅವರ ಹತ್ತಿರ ಎಲ್ಲ ಹೋಗಲಿಕ್ಕೆ ಸ್ವಲ್ಪ ಭಯ. ಅಂದರೆ ಅವರಿಗೇನೋ ಒಂದು ಶಕ್ತಿ ಇರುತ್ತೆ, ಹೆಣ್ಮಕ್ಕಳು ಅವರ ಹತ್ತಿರ ಎಲ್ಲ ಹೋಗಲ್ಲ ಜಾಸ್ತಿ. ಮತ್ತು ಇವರು ಸನ್ಯಾಸಿ ಅವರು ಬಂದರು, ಅಂದರೆ ಯಾರಾದರೂ ಬಂದರೆ ಅಂದರೆ ಅವರನ್ನು ನೋಡುವಾಗ ಗೊತ್ತಾಗುತ್ತೆ ಹೆಣ್ಮಕ್ಕಳು, ಅವರಿಗೆ ಹಣ ಕೊಡಬಾರ್ದು ಅಂದರೆ ನಾವೀಗ ಅವರು ಬಂದರೆ ಭಿಕ್ಷೆಗೂ ಕೊಡಬಾರ್ದು. ಮನೆಯಲ್ಲಿರುವ ಹುಡುಗರು ಅಥವಾ ಅಮ್ಮ ಅವರು ಕೊಡಬೇಕು. ವಯಸ್ಸಿಗೆ ಬಂದ ಅಂದರೆ ಈ ಹೆಣ್ಮಕ್ಕಳು 10 ಅಂದರೆ ಹೆಣ್ಮಕ್ಕಳು ಒಂದು 10-12 ವರ್ಷದ ಹೆಣ್ಮಕ್ಕಳು ಕೂಡ ಅವರಿಗೆ ಕೊಡಬಾರ್ದು. ಆ ರೀತಿಯಲ್ಲಿ ಇರುತ್ತೆ. ಅಂದರೆ ಗಂಡಸರೆ ಕೊಡಬೇಕು, ಇಲ್ಲಾಂದರೆ ಅಮ್ಮ ವಯಸ್ಸಾದವರು ಅಮ್ಮ ಕೊಡಬೇಕು ಆಗಿರುತ್ತೆ. ಹಾಗಾಗಿ ನನಗೆ ಅವತ್ತು ಆ ರೀತಿ ಬೆಳೆದಿರುತ್ತೆ ಅಲ್ಲ, ಹಾಗೆ ನೋಡುವಾಗ ಸ್ವಲ್ಪ ಇವರನ್ನು ನೋಡುವಾಗ ಭಯ ಆಯಿತು ನನಗೆ ಅವತ್ತು. ಮತ್ತು ಏನಂದರೆ ಅವರೇನಾದರೂ ಭಸ್ಮ ಹಾಕ್ತಾರೆ ಅಂದರೆ ಸನ್ಯಾಸಿಗರಿರ್ಬೋದು, ಬೇರೆ ಯಾರಾದರೂ ಬಂದರೆ ನೋಡಿ, ಅಂದರೆ ಚಿಕ್ಕ ವಯಸ್ಸಲ್ಲಿರುವ ಹೆಣ್ಮಕ್ಕಳೆಲ್ಲ ಅವ್ರ ಹತ್ರ ಹೋಗಬಾರ್ದು, ಅವರಿಗೆಲ್ಲ ನಾವೆಲ್ಲ ಹಣ ಕೊಡಬಾರ್ದು ಅಂತ ಹೇಳಿರ್ತಾರೆ. ಅಂದರೆ ಮನೆಯಲ್ಲೆಲ್ಲ ಅದೊಂದು ಬಂದಿರ್ತದೆ. ನಾವಂದರೆ ಮನೆಯಲ್ಲಿ ಯಾರಾದರೂ ಗಂಡಸರು ಇಲ್ಲದಿದ್ದರೆ ಅಮ್ಮ ಯಾರಾದರೂ ಕೊಡಬೇಕು, ಹೆಣ್ಮಕ್ಕಳು ವಯಸ್ಸಿಗೆ ಬಂದವರು ಕೊಡಬಾರ್ದು ಅಂದರೆ ಆ ರೀತಿಯೆಲ್ಲ ಹೇಳಿರ್ತಾರೆ ನಮಗೆ. ಅಂದರೆ ಅದೊಂದು ಹಿಂದಿನಿಂದಲೂ ಬಂದಿರ್ತದೆ. ಅಂದರೆ ಅವರ ಹತ್ತಿರ ಎಲ್ಲ ಅಂದರೆ ಅವರಿಗೆ ನಾವು ದೂರದಿಂದಲೇ ನಮಸ್ಕಾರ ಮಾಡಬೇಕಂತ. ಮತ್ತು ನಾನು ದೂರದಿಂದಲೇ ಕೇಳಿದೆ ಏನು ಅಂತ. ಅವರು ಹೇಳಿದರು ನಾನು ಕೊರಗಜ್ಜನ ಕ್ಷೇತ್ರದ್ದು ಪಾದ್ರಿ ಅಂತ ಒಂದು ಪ್ಲೇಸದ್ದು ಸಲಹೆ ಹೇಳಿದರು. ಅದು ನನಗೆ ನೆನಪಿಲ್ಲ ಇವಾಗ, ನಾನು ಸ್ವಲ್ಪ ದೂರದಲ್ಲಿ. ಹೌದಾ, ನಾನು ಹೇಳಿದೆ ಇಲ್ಲ ನನ್ನ ಜೊತೆ ಹಣ ಇಲ್ಲ, ಅನ್ನ ಈಗಷ್ಟೇ ಹೊರಡದ್ದು, ಹಣ ಇಲ್ಲ ನನ್ನ ಜೊತೆ ಅಂತ ಹೇಳಿದೆ. ಮತ್ತು ನಾನು ಸೀದಾ ಬಂದೆ. ಮತ್ತು ಅವರ ಅಂಕಲ್ ಹೋದರು ಅಲ್ಲಿಂದ. ಮತ್ತೇನಂದರೆ ನಮ್ಮ ಅಣ್ಣ ಹಣ ಕೊಟ್ಟಿದ್ರಲ್ಲ, ಅವ್ರು ಬಂದು ಕೇಳಿದರು ನನ್ನ ಜೊತೆ, ನಾನು ಹಣ ಕೊಟ್ಟಿದ್ದೆ ಎಲ್ಲ ಕೊಡು ಅಂತ ಹೇಳಿದರು. ಆಯಿತು ಕೊಡ್ತೇನಂತ ನೋಡಿ, ನಾನು ಎಲ್ಲಿ ಹಣ ಇಟ್ಟಿದ್ದೇನೆ ನೋಡಿ, ಅಲ್ಲಿ ಬಂದು ಹುಡುಕಿದೆ. ಅಂದರೆ ನಾನು ಆವಾಗ ಬಂದಷ್ಟೇ. ಮತ್ತು ನಾನು ನನ್ನ ಬುಕ್ಕೊಳಗೇನೆ ಇಟ್ಟಿದ್ದೆ ಅದು ಹಣ. ಅಣ್ಣ ಏನು ಕೊಟ್ಟಿದ್ರು ನೋಡಿ, ಎಷ್ಟು ಹುಡುಕಿದ್ರು, ನಾನು ಒಂದೊಂದು ಪೇಜ್ ತಾನು ಮಾಡಿದ್ರು, ಹಣನೇ ಸಿಗ್ತಾ ಇಲ್ಲ ನನಗೆ. ಅಣ್ಣ ಕೇಳಿದ್ದು ಎಲ್ಲಿಟ್ಟಿದ್ದಿ, ಇಲ್ಲ ನಾನು ಇಲ್ಲೇ ಇಟ್ಟಿದ್ದೇನೆ ಅಂತ. ಎಷ್ಟು ಹುಡುಕಿದ್ರು ಸಿಗಲೇ ಇಲ್ಲ. ನಾನು ಆಲೋಚನೆ ಮಾಡಿದೆ ಏಕೆ ಹೀಗೆ ಆಯಿತು, ಏನಾಯಿತು, ಇಲ್ಲ ಇಲ್ಲೇ ಇಟ್ಟಿದ್ದೆ ಅಲ್ಲ, ಎಷ್ಟು ಹುಡುಕಿದ್ರು ಸಿಕ್ಕಲ್ಲ, ಒಂದೊಂದು ಪೇಜ್ ತರ್ನು ಮಾಡಿದ್ರು ಸಿಗ್ತಾ ಇಲ್ವಾ ಅಂತ ಅಂದ್ಕೊಂಡೆ. ಮತ್ತು ನಾನು ಹಾಂ ಮನಸ್ಸಲ್ಲಿ ಅಂದ್ಕೊಂಡೆ, ಹಾಂ ಇವರು ಬಂದಿದ್ದಲ್ಲ, ನಾನು ಅವರಿಗೆ ಹಣ ಕೊಡಲಿಲ್ಲ ಡೊನೇಷನ್ಗೆ. ಅಯ್ಯೋ ನಾನು ಕೊರಗಜ್ಜನ ಜೊತೆ ಸುಳ್ಳು ಹೇಳಿದ್ದೆ, ಬಂದವರು ಕೊರಗಜ್ಜನ ಕ್ಷೇತ್ರದವರು ಅಂದರೆ. ಆವಾಗ ಅಂದರೆ ತುಂಬ ಕೊರಗಜ್ಜನದ್ದಂದರೆ ಗೊತ್ತಿಲ್ಲ ಜನಗಳಿಗೆ. ಮ್ಯಾಂಗ್ಳೂರು ಉಪಿಯಲ್ಲಿ ಕೆಲವು ಜನರಿಗೆ ಎಷ್ಟು ಕೊರಗಜ್ಜನ ಬಗ್ಗೆ ಗೊತ್ತಿರುತ್ತೆ. ತುಂಬ ಅಂದರೆ ಈಗದ ಹಾಗೆ ತುಂಬ ಅವರದ್ದು ಏನು ಕಲೆ ಕಾರ್ಣಿಕೆ ಎಲ್ಲ ಅಂದರೆ ಹೆಚ್ಚು ಫೇಮಸ್ ಅಂದರೆ ಮುಂಚೆ ಎಲ್ಲ ಅಷ್ಟು ಗೊತ್ತಾಗಲಿಲ್ಲ ಇದು. ಆವಾಗ ಓ ಆವಾಗ ಅಂದ್ಕೊಂಡು ವಾ ನಾನು ಕೊರಗಜ್ಜನ ಅವರೇ ಬಂದಿದ್ರಲ್ಲ ಪಾದ್ರಿ, ಅವರಿಗೆ ನಾನು ಹಣ ಇಲ್ಲ ಅಂತ ಸುಳ್ಳು ಹೇಳಿಬಿಟ್ಟೆ. ಮತ್ತು ನಾನು ಮನಸ್ಸಿನಲ್ಲೇ ನೋಡಿ ಪ್ರಾರ್ಥನೆ ಮಾಡಿದೆ, ಸಾರಿ ಕೊರಗಜ್ಜ ತಪ್ಪಾಯಿತು, ನನ್ನ ಜೊತೆ ಹಣ ಇತ್ತು ಆದರೂ ನನಗೆ ಅದೇನು ಗಮನಕ್ಕೆ ಬರಲಿಲ್ಲ, ಅದು ಹಣ ಅನ್ನ ಕೊಟ್ಟ ಹಣ ಅಲ್ಲ ಹಾಗೆ ಅಂತ. ಮತ್ತು ನಾನು ಪ್ರಾರ್ಥನೆ ಮಾಡಿದೆ ತಪ್ಪಾಯಿತು ಕೊರಗಜ್ಜ ಅಂತ. ನೋಡಿ ಯಾವ ಅಷ್ಟು ಬುಕ್ಕಲ್ಲಿ ನಾನು ಹುಡುಕಿದೆ ಅಲ್ಲ, ಆವಾಗ ಸಿಕ್ಕಲಿಲ್ಲ. ಮತ್ತು ನಾನು ಇವಾಗ ಕೊರಗಜ್ಜನದ್ದು ನೋಡಿ ಕ್ಷಮೆ ಕೇಳಿ, ನಾನು ಯಾವಾಗ ಒಂದು ಬುಕ್ ಓಪನ್ ಮಾಡಿದೆ ಅದೆಲ್ಲ ಒಳಗೇ ಹಣ ಸಿಕ್ಕಿದೆ ನಮಗೆ. ಅದೇ ಬುಕ್ಕಲ್ಲಿ ನಾನು ಪೇಜ್ ಟರ್ನ್ ಮಾಡಿ ಹುಡುಕಿದೆ, ಆವಾಗ ಸಿಕ್ಕಲಿಲ್ಲ. ಮತ್ತು ಇದು ವಿಷಯವನ್ನು ನಾನು ಅಣ್ಣನೊಟ್ಟಿಗೆ ಹೇಳಿದೆ, ಅವನ್ನ ಹೇಳಿದ್ರು ನೀನು ಕೊಡಬೇಕಿತ್ತು, ನಾನಾದರೂ ಕೊಡ್ತಾ ಇದ್ದೆ ಅಲ್ಲ,
ಎಲ್ಲಿ ಹೊರಟ್ರು ಅವರು ಗೊತ್ತಿಲ್ಲ. ಮತ್ತೆ ಪಕ್ಕದ ಮನೆಯವರೊಟ್ಟಿಗೆಲ್ಲ ಕೇಳಿದ್ರು, ಅನ್ನೋಗಿ ಇಲ್ಲೊಬ್ರು ಬಂದಿದ್ರು ಡೊನೇಷನ್ಗೆ ಅಂತ. ಇಲ್ಲ ಬಂದಿಲ್ಲ ಅಂತ ಹೇಳಿದ್ರು. ಏನು ಅದು, ಅವರು ಮಧ್ಯಾಹ್ನದ ಹೊತ್ತು ಬಂದದ್ದು ಅವತ್ತು. ನನಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಅವತ್ತು ಹಾಗೆ ಆಯಿತು. ಮತ್ತು ನಾನು ತುಂಬ ಆಲೋಚನೆ ಮಾಡಿದೆ, ಹೀಗೆ ಹೇಗೆ ಆಯಿತು, ಬಂದವರು ಯಾರು, ಅವರು ಕೇಳಿದ್ದಕ್ಕೆ ನಾನು ಕೊಡೋದಕ್ಕೆ ಹೀಗೆ ಆಯಿತಾ. ಮತ್ತು ನಾನು ಕ್ಲಾಸ್ಗೆ ಹೋಗಿ ನನ್ನ ಫ್ರೆಂಡ್ಸ್ ಜೊತೆನೂ ಹೇಳಿದೆ ಹೀಗೆ ಹೀಗೆ ಆಯಿತು ಅಂತ. ನನಗೆ ಮೊದಲು ಕೊರಗಜ್ಜ ದೇವರ ಬಗ್ಗೆ ಗೊತ್ತಿತ್ತು ಅಮ್ಮ ಹೇಳೋದನ್ನು ಕೇಳಿ. ಆದರೆ ಮೊದಲು ನನಗೆ ಅನುಭವಕ್ಕೆ ಬಂದದ್ದು ನೋಡಿ, ಅದು ಅನುಭವಕ್ಕೆ ಬಂದದ್ದು ನನಗೆ ಆವತ್ತು. ಆ ದಿನ ನನಗೆ ಮೊದಲು ಅನುಭವಕ್ಕೆ ಬಂದದ್ದು ಕೊರಗಜ್ಜ ದೇವರ ಮಹಿಮೆ. ನಾನು ಹೇಳಿರುವ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ಲರೂ ಸಂತೋಷದಿಂದಿರಿ.